ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನು ಒಂದು ರೆಸಿಪಿ ಬ್ಲಾಗ್ ಜೊತೆ ಬಂದಿದ್ದೀನಿ ಡೈಲಿ ಬ್ಲಾಗ್ ಜೊತೆ ಎಲ್ಲ ಬಂದಿಲ್ಲ ಬಸಂತಿ ಪಲಾವ್ ಅಂತ ಬೆಂಗಾಲಿ ಸ್ವೀಟ್ ಪಲಾವ್ ಹಾಗೆ ಪ್ಲೇಟಿಂಗ್ ಟೆಕ್ನಿಕ್ ಯಾವ ಥರ ಮಾಡ್ತೀನಿ ನಾನು ಅಂತ ಇದು ಸಿಂಪಲ್ ಪ್ಲೇಟಿಂಗ್ ಟೆಕ್ನಿಕ್ ಬೇರೆ ಬೇರೆ ಥರ ಮಾಡ್ತಾರೆ ಪ್ಲೇಟಿಂಗ್ ನಾನು ತುಂಬ ವೆರೈಟಿ ಪ್ಲೇಟಿಂಗ್ಸ್ ಮಾಡಿದ್ದೀನಿ ಕೆಲವು ಕಾಂಪಿಟೇಷನ್ಗೆಲ್ಲ ಸೊ ಸ್ವಲ್ಪ ಒಂದುವರೆ ಕಪ್ ಅಕ್ಕಿ ತೊಗೊಂಡು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಬೇಕು ಅಕ್ಕಿನ ತೊಳ್ಕೊಳ್ಬೇಕು ಫಸ್ಟಿಗೆ ನೀವು ಪಲಾವಿಗೆ ಯಾವುದು ಯೂಸ್ ಮಾಡ್ತೀರ ಅದು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕಬೇಕು ಒಂದು ಚಮಚ ಆಗುವಷ್ಟು ಮತ್ತೊಂದು ಐದರಿಂದ ಆರು ಸ್ಪೂನ್ ತುಪ್ಪನೇ ಹಾಕ್ಕೊಳ್ಬೇಕು ಇದಕ್ಕೆ ಇದು ನಾವು ಮೊದಲೇ ಹಾಕುವಂಥದ್ದು ಅಂದರೆ ಅರಿಶಿನ ಪುಡಿ ಗರಂ ಮಸಾಲ ಹಾಗೆ ತುಪ್ಪನ ನಾವು ಮೊದಲೇ ಅಕ್ಕಿನ ತೊಳ್ದುಬಿಟ್ಟು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿಕೊಂಡು ಡ್ರೈ ಅಂದರೆ ತುಂಬ ಇಲ್ಲ ಸ್ವಲ್ಪ ನೀರಿದ್ದು ಅಂಶ ಇದ್ದರೆ ಪರವಾಗಿಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪ ಹಾಕೋಬೇಕು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಪ್ಪ ಆಲ್ರೆಡಿ ನನ್ನ ಅಕ್ಕಿಗೆ ಮಿಕ್ಸ್ ಮಾಡಿರೋದ್ರಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಬೋದು ತುಪ್ಪ ಇದ್ರೂ ತುಪ್ಪನೂ ಹಾಕ್ಕೊಳ್ಬೋದು ಹಾಗೆ ಒಂದೇ ಒಂದು ಚಿಕ್ಕ ಮೆಣಸು ಹಾಕಿದ್ದೀನಿ ಯಾಕಂದರೆ ಸ್ವೀಟ್ ಪಲಾವ್ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಸ್ಪೈಸಸ್ ಹಾಗೆ ಶುಂಠಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಆ್ಯಕ್ಚುಲಿ ಹಸಿ ಮೆಣಸು ಅಥವಾ ಕಾಳು ಮೆಣಸು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಇದು ಬಸಂತಿ ಪಲಾವ್ ಅಂತ ಹೇಳಿದರೆ ಸ್ವೀಟ್ ಪಲಾವ್ ಬೆಂಗಾಲಿ ಸೈಡ್ ಮಾಡ್ತಾರೆ ಇದು ಸೊ ಹಾಗಾಗಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ ನಂಗೆ ಅಷ್ಟು ಸ್ವೀಟ್ ಒಂದಾದರೂ ಮೆಣಸನ್ನು ಹಾಕೋಣ ಹೇಳ್ಬಿಟ್ಟು ಸಣ್ಣ ಒಂದು ಮೆಣಸು ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಳ್ಬೇಕು ಕಟ್ ಮಾಡ್ಕೊಂಡಿರೋ ಹಾಗೆ ಬಟಾಣಿ ನೆನೆಸಿಟ್ಟಿರೋಂಥದ್ದು ಹಾಕ್ಕೊಳ್ಬೇಕು ಹಾಗೆ ಕ್ಯಾರೆಟ್ ಅದನ್ನು ಹಾಕ್ಕೋಬೇಕು ಕ್ಯಾರೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬ ಏನಿಲ್ಲ ಹಾಫ್ ಬಾಯ್ಲ್ ಕೂಡ ಬೇಡ ಯಾಕಂದರೆ ಆಮೇಲೆ ನಾವು ಕುಕ್ಕರಲ್ಲಿ ವಿಜಲ್ ಹೊಡಿಸ್ತೀವಿ ಸೊ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಬೇಕು ಹೀಗೆ ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ನಾವು ಏನು ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅರ್ಶನ ಪುಡಿ ಗರಂ ಮಸಾಲ ಹಾಗೆ ತುಪ್ಪ ಹಾಕಿ ಅದನ್ನು ನಾವು ಇಲ್ಲಿ ಇದಕ್ಕೆ ಹಾಕೋಬೇಕು ಯೆಲ್ಲೋ ಕಲರ್ ನೋಡಿ ಈ ಥರ ಬರುತ್ತೆ ಇದು ಇದೊಂಥರ ಸ್ವೀಟ್ ಸ್ವೀಟ್ ಆಗಿರೋಂಥ ಪಲಾವ್ ಆ್ಯಕ್ಚುಲಿ ಬಟಾಣಿ ಕ್ಯಾರೆಟ್ ಕೂಡ ಹಾಕೋಲ್ಲ ನಾನು ಅಟ್ಲೀಸ್ಟ್ ತರಕಾರಿ ಇರಲಿ ಅಂತ ಹಾಕ್ತೀನಿ ಅದಕ್ಕೆ ನೀವು ಯಾವ ಅಕ್ಕಿ ಬಳಸಿದ್ದೀರ ಡಿಪೆಂಡ್ಸ್ ಆನ್ ಅದರ ಮೇಲೆ ಬಾಸ್ಮತಿ ಅಕ್ಕಿನೂ ಬಳಸ್ಬೋದು ನಾನು ನಾರ್ಮಲ್ ಅಕ್ಕಿನೇ ಯೂಸ್ ಮಾಡಿದ್ದೀನಿ ಜಸ್ಟ್ ರೆಸಿಪಿಗೆ ಒಂದು ಸತಿ ಹೀಗೆ ಅಂತ ಅದಾದಮೇಲೆ ಉಪ್ಪೆಲ್ಲ ಬೇಕಂದರೆ ನೋಡ್ಕೊಂಡು ಹಾಕಿ ನಾವೊಂದು ಎರಡರಿಂದ ಮೂರು ವಿಷಲ್ ಕೂಗಿಸಿ ಈಗ ಪ್ಲೇಟಿಂಗ್ ಮಾಡೋದು ಒಂದು ಪೋರ್ಕ್ ತೊಗೊಂಡು ನಾನು ಅದನ್ನು ಅರಶಿನ ಪುಡಿ ತೊಗೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಿಂಗ್ ಟೆಕ್ನಿಕ್ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಅಂದರೆ ಅದನ್ನು ಜಾಡು ಹಿಡಿಬೇಕು ಈ ಥರ ಅದಾದಮೇಲೆ ಒಂದು ಮರದ ಸ್ಪೂನಲ್ಲಿ ಒಂದು ಇಷ್ಟು ಚಿಕ್ಕ ಪುಟ್ಟ ಅರಶಿನ ಪುಡಿ ಹಾಕಿ ಅಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಇಷ್ಟನ್ನು ಮೊದಲೇ ರೆಡಿ ಮಾಡ್ಕೊಂಡು ಆಮೇಲೆ ಬಾದಾಮಿ ಗೋಡಂಬಿ ಇದ್ದರೆ ಅದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೀಗೆ ಫ್ರೈ ಮಾಡಿ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಹಾಕ್ಬೋದು ಇದಕ್ಕೆ ಸ್ವಲ್ಪ ಬಾದಾಮಿನ ಫ್ರೈ ಮಾಡ್ಕೊತಾ ಅದನ್ನು ಹಾಕಿದ ಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಥರ ಇದಾದ್ಮೇಲೆ ಫ್ರೈ ಆದಮೇಲೆ ಅದನ್ನು ನಾವು ಇದಕ್ಕೆ ಹಾಕೋಬೇಕು ಏನು ಪಲಾವು ಆಲ್ರೆಡಿ ವಿಸಿಲ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ ಅದು ಆಲ್ರೆಡಿ ಬೆಂದಿರುತ್ತೆ ನೋಡಿ ಬಾದಾಮಿ ಗೋಡಂಬಿ ಇದೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಿಸಿ ಒಂದು ಗಿಣ್ಣ ಒಂದು ತಟ್ಟೆಗೆ ಹಾಕಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದ್ರೇ ಈ ಥರ ಏನು ಈ ಥರ ಶೇಪಲ್ಲಿ ನಿಮಗೆ ಹಾಕೋಕ್ಕೆ ಬರುತ್ತೆ ಹೀಗೆ ನೈಸ್ ಆದ ಪ್ಲೇಟಿಂಗ್ ಮಾಡ್ಬೋದು ಸೊ ನಿಮಗೆ ಪ್ಲೇಟಿಂಗ್ ಟೆಕ್ನಿಕ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಮುಂದಿನ ರೆಸಿಪಿ ಜೊತೆ ಅಥವಾ ಡೈಲಿ ವ್ಲಾಗ್ ಜೊತೆ ಸಿಗ್ತೀನಿ ಇವತ್ತು ಡೈಲಿ ವ್ಲಾಗ್ ಅಂತ ಹಾಕಿಲ್ಲ ರೆಸಿಪಿ ವ್ಲಾಗ್ ಹಾಕಿದ್ನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು